ಮೊದಲನೇದಾಗಿ ನಮಗೆ ಇರುವಂತಹ ಸಾಲದ ಬಾಧೆಗೆ ಕಾರಣ ಏನು ಅಂತಂದರೆ ನಮ್ಮ ಮನೆಯಲ್ಲಿ ಆಗೋಂತಹ ಅಶಾಂತಿಗೆ ಕಾರಣ ಏನು ಅಂತಂದರೆ ಜನರಲ್ಲಾಗಿ ನಾವು ಮಾಡ್ತಾ ಇರುವಂತಹ ಮಿಸ್ಟೇಕ್ಸ್ ಏನು ಆ ಮಿಸ್ಟೇಕ್ಸು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ದೇವ ದೇವರ ಮನೆಯನ್ನು ಬಿಟ್ಕೊಟ್ಬಿಟ್ಟಿರ್ತೀವಿ ಹೆಣ್ಣು ಮಕ್ಕಳು ಮಾತ್ರ ದೇವರ ಪೂಜೆ ಮಾಡಬೇಕು ಗಂಡಸರಾಗಲಿ ಮಕ್ಕಳಾಗಲಿ ಏನೂ ಮಾಡಬಾರ್ದು ಒಂದು ವೇಳೆ ಮಾಡಿದ್ರೂ ಕೂಡ ಅವ್ರು ಪೂಜೆ ಮಾಡ್ತಾ ಇರಬೇಕಾದ್ರೆ ನಿನ್ನ ಪಾಡಿಗೆ ನೀನು ಮಾಡ್ಕೊ ನಾವು ಟಿ ವಿ ನೋಡ್ತೀವಿ ಅಂತ ಟಿ ವಿ ಹಾಕ್ಕೊಂಡು ಕೂತ್ಕೊಳ್ಳೋದು ಮಕ್ಕಳು ನಾವು ಓದಬೇಕು ನಮ್ಮನ್ನು ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿ ಬಾಗಿಲು ಹಾಕ್ಕೊಳ್ಳೋದು ಈ ರೀತಿಯಾದ ಒಂದು ವ್ಯವಸ್ಥೆ ನಮ್ಮ ಮನೆಯಲ್ಲಿ ಜನರಲ್ಲಾಗಿ ನಾವು ನೋಡ್ತಾ ಇರ್ತೀವಿ ಹೆಣ್ಣು ಮಕ್ಕಳು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಭಾಳ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ನಮಗೂ ಸಾಕಷ್ಟು ಜನ ಕರೆ ಮಾಡೋರು ಯಾರು ಅಂದರೆ ಹೆಣ್ಣು ಮಕ್ಕಳು ಅವ್ರು ಕರೆ ಮಾಡಿ ಏನು ಹೇಳ್ತಾರೆ ಸ್ವಾಮಿ ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಬಿಟ್ಟು ಸ್ವಾಮಿ ನನಗೇನೋ ಸಮಸ್ಯೆ ಇದೆ ಅಂತ ಹೇಳೋದೇ ಇಲ್ಲ ಅದು ಹೆಣ್ಣು ಮಗಳಿಗಿರುವಂತಹ ಒಂದು ಮಹತ್ತರವಾದ ಗುಣ ಮನೆಯ ಏಳಿಗೆಗಾಗಿ ಶ್ರಮಿಸುವಂತಹ ಒಂದು ಬುದ್ಧಿ ಹೆಣ್ಣು ಮಕ್ಕಳಗಿರುತ್ತೆ ಆ ಹೆಣ್ಣು ಮಕ್ಕಳು ಪೂಜೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವೇನು ಮಾಡದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟು ಅವರು ಮಾಡ್ತಾ ಇರೋದಕ್ಕೆ ಒಂದು ಊತ್ಕಡ್ಡಿ ತಂದು ಕೊಡ್ರಿ ಒಂದು ನೀರು ತಂದು ಕೊಡ್ರಿ ಒಂದು ಪಾತ್ರೆ ತಂದು ಕೊಡ್ರಿ ಒಂದು ಬಟ್ಟೆ ತಂದು ಕೊಡ್ರಿ ಅಂದರೆ ಮಾಡ್ಕೋಹಾಗೋ ನಾನು ಟಿ ವಿ ನೋಡ್ತಾ ಇದ್ದೀನಿ ಅನ್ನೋದನ್ನು ಬಿಟ್ಟು ಆ ಕೆಲಸಕ್ಕೆ ಒಂದು ಸ್ಪಂದನೆ ಅಂಥದ್ದು ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ತಪ್ಪಲ್ಲ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆರತಿ ಮಾಡೋ ಸಂದರ್ಭದಲ್ಲಿ ಬಂದು ನಿಂತ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕ್ರೋಢೀಕರಿಸ್ಕೊಡ್ಬೇಕು ಹೀಗೆ ಮನೆಯಲ್ಲಿ ಪೂಜೆ ಮಾಡುವಂತಹ ಸಂದರ್ಭದ ವ್ಯವಸ್ಥೆ ಮೊದಲನೇದಾಗಬೇಕು ಮಕ್ಕಳು ಓದಲಿ ಮಕ್ಕಳು ಓದೋದ್ರಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಯಾವುದೇ ವಿಧವಾದ ತೊಂದರೆನೂ ಇಲ್ಲ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಸಮಯ ಸಮಯ ಹಾಳು ಮಾಡಲ್ವಾ ವಾರಕ್ಕೆ ಒಂದು ದಿನವೋ ಎರಡು ದಿನವೋ ನಾವು ಹೊರಗಡೆ ಹೋಗಬೇಕು ಅಂತ ಸುತ್ತಾಡೋದಕ್ಕೆ ಅಪ್ಪ ಅಮ್ಮನ ಜೊತೆ ಮಕ್ಕಳು ಹೋಗೋದಿಲ್ವಾ ಫಿಲಮ್ ನೋಡಬೇಕು ಅಂದಾಗ ಫಿಲಮ್ಗೆ ಅಪ್ಪ ಅಮ್ಮ ಕರ್ಕೊಂಡು ಹೋಗೋದಿಲ್ವಾ ಹಾಗೆ ಅಪ್ಪ ಅಮ್ಮ ಪೂಜೆ ಮಾಡುವಾಗಲೂ ಕೂಡ ಮಕ್ಕಳು ಒಂದು ಹತ್ತು ನಿಮಿಷ ದೇವರ ವಿಚಾರದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋಂಥ ವ್ಯವಸ್ಥೆಯನ್ನು ಅಪ್ಪ ಅಮ್ಮ ಮಾಡಿಕೊಡ್ಬೇಕು ಹಾಗೆ ಟಿ ವಿ ನೋಡೋ ಸಂದರ್ಭ ಅದು ಇರುತ್ತೆ ಟಿ ವಿ ನೋಡಬಾರದು ಅಂತ ನಾನು ಹೇಳೋದಿಲ್ಲ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆ ಟಿ ವಿನ ಮ್ಯೂಟ್ ಮಾಡಿಕೊಂಡು ಏನು ಇಂಪಾರ್ಟೆಂಟ್ ತಲೆ ಮೇಲೆ ಆಕಾಶ ಬೀಳುವಂಥದ್ದೇನೂ ಇರೋದಿಲ್ಲ ಹತ್ತು ನಿಮಿಷ ಬಿಟ್ಟರೆ ಮತ್ತೆ ಆ ಟಿ ವಿಯಲ್ಲಿ ಗೊತ್ತಾಗೇ ಆಗುತ್ತೆ ಏನೇನು ಬರ್ತಾ ಇರತ್ತೆ ಅನ್ನೋದು ದೇವರ ಪೂಜೆ ಮಾಡೋಂತಹ ಸಂದರ್ಭದಲ್ಲಿ ದೇವರ ಪೂಜೆಗೆ ಕಾನ್ಸಂಟ್ರೇಷನ್ ಮಾಡಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಹೆಣ್ಣು ಮಗಳು ಕಾರಣ ಆಗಿರ್ತಾಳೆ ಆ ಹೆಣ್ಣು ಮಗಳನ್ನು ಅವಳು ರಾಕ್ಷಸಿ ಅವಳು ಕೋಪ ಮಾಡ್ಕೋತಾಳೆ ಅವಳದು ಅವಳಿದು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಮನೆಗೆ ಹೆಣ್ಣು ಮಗಳು ಬಂದಾಗ ನಮ್ಮ ಪೂರ್ವಾರ್ಜಿತ ಕರ್ಮಗಳು ನಮ್ಮ ಪಿತೃಗಳ ಒಂದು ಶಾಪ ಇನ್ನೊಂದು ಮತ್ತೊಂದು ಏನೇನು ನಮ್ಮ ಮನೆಯಲ್ಲಿ ನಡೆದಿರುತ್ತೋ ಅದೆಲ್ಲ ಹೆಣ್ಣಿನ ಮುಖಾಂತರ ಮೊದಲನೇದಾಗ ಆಚೆ ಬರ್ತಾ ಇರುತ್ತೆ ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಅಂತಂದರೆ ನಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಆಗಿದೆ ಅನ್ನೋದೇ ಅರ್ಥ ಆಗಿರುತ್ತೆ ಮನೆಯಲ್ಲಿ ಎಲ್ಲ ಶುದ್ಧಿಯಾದ ವಾತಾವರಣ ಇರಬೇಕು ಅಂದರೆ ಆ ಮನೆಗೆ ಹೆಣ್ಣು ಮಗಳಿರಲೇಬೇಕು ಅನ್ನೋದೆಲ್ಲ ರೀತಿಯಲ್ಲೂ ಎಲ್ರಿಗೂ ಅರ್ಥ ಆಗುವಂಥದ್ದು ಒಬ್ಬ ಗಂಡಸಿದ್ರೆ ಅಲ್ಲಿ ಸಾವಿರ ಸಾಮಾನುಗಳು ಬಿದ್ದಿರಲಿ ಅದನ್ನು ಹೇಗೆ ಜೋಡಿಸ್ಕೋಬೇಕು ಅಂತ ತಲೆ ಒಳಗಡೆ ಹೋಗ ಹೋಗೋದಿಲ್ಲ ಅದೇ ಒಂದು ಹೆಣ್ಣು ಮಗಳಿದ್ರೆ ಅಲ್ಲಿ ಲಕ್ಷ ಸಾಮಾನು ಅದನ್ನು ಕ್ಲೀನಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟು ವ್ಯವಸ್ಥೆ ಮಾಡಿಕೊಟ್ಟು ನಮಗೆ ಊಟ ಬೇಕಾ ತಿಂಡಿ ಬೇಕಾ ಎಲ್ಲ ವ್ಯವಸ್ಥೆ ಮಾಡಿಕೊಡುವಂತಹ ಹೆಣ್ಣು ಮಗಳು ಅದಕ್ಕೆ ತಾಯಿ ಮಾತೃ ಸ್ವರೂಪ ಅಂತ ಹೇಳ್ತಾರೆ ಅದಕ್ಕೆ ಮಾತೃ ದೇವೋ ಭವ ಅಂತ ಕೂಡ ಮೊದಲನೇ ಆದ್ಯತೆಯನ್ನು ಹೆಣ್ಣು ಮಗಳಿಗೆ ನಮ್ಮ ಸನಾತನ ಧರ್ಮದಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ